ಪ್ರಿಯ ವೀಕ್ಷಕರೇ, ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತಾರೆ. ಇದನ್ನು ಭೀಮನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ಆಚರಿಸುವಂತಹ ವ್ರತ ಇದು. ಇದು ಹಬ್ಬ ಅಲ್ಲ, ಇದೊಂದು ವ್ರತದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು. ಇದನ್ನು ಕೆಲವರು ಸತಿ ಸಂಜೀವಿನಿ ವ್ರತ ಅಂತ ಕೂಡ ಹೇಳ್ತಾರೆ, ಜ್ಯೋತಿ ಸ್ತಂಭ ವ್ರತ ಅಂತ ಕೂಡ ಕರೆಯೋದುಂಟು. ಹಾಗಾಗಿ ಈ ಭೀಮೇಶ್ವರ ವ್ರತವನ್ನು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತೆ ಪಾರ್ವತಿಯ ಅನನ್ಯ ಭಕ್ತಿಗೆ ಒಲಿದಂತಹ ಶಿವನು ಆಕೆಯನ್ನು ಪತ್ನಿಯಾಗಿ ಸ್ವೀಕರಿಸಿ ಅರ್ಧನಾರೀಶ್ವರ ಅಂತ ಅನ್ನಿಸ್ಕೊಳ್ತಾನೆ. ಪಾರ್ವತಿ ಜಗನ್ಮಾತೆಯಾಗಿ, ದುಷ್ಟ ರಾಕ್ಷಸರ ಸಂಹಾರಿಣಿಯಾಗಿ, ಭಕ್ತರಿಗೆ ತಾಯಿಯಾಗಿ, ಶಕ್ತಿ ಸ್ವರೂಪಿಣಿಯಾಗಿ ಅವತರಿಸಿರುವಂಥದ್ದು ಹಲವಾರು ಪುರಾಣಗಳಲ್ಲಿ, ಕಥೆಗಳಲ್ಲಿ ನಾವು ಕೇಳಿದ್ದೇವೆ. ಆದ್ದರಿಂದ ಈ ದಿನ ವಿಶೇಷವಾಗಿ ಹೆಣ್ಣು ಮಕ್ಕಳು, ವಿವಾಹಿತ ಸ್ತ್ರೀಯರು ಭೀಮೇಶ್ವರ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡ್ತಾರೆ. ಅದರಲ್ಲೂ ದ್ವಾದಶ ಲಿಂಗಗಳಲ್ಲಿ ಗೌಹಾಟಿಯಲ್ಲಿರುವಂತಹ ಭೀಮೇಶ್ವರವು ಕೂಡ ಒಂದು ಅನ್ನುವಂಥದ್ದನ್ನು ಇಲ್ಲಿ ಸ್ಮರಿಸಬಹುದು. ಇಲ್ಲಿ ಅವಿವಾಹಿತರು, ಅವಿವಾಹಿತ ಕನ್ಯೆಯರು ಕೂಡ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಯೋಗ್ಯನಾದ ಪತಿಯನ್ನು ದಯಪಾಲಿಸು ಅಂತ ಹೇಳಿ ಕೇಳಿದ್ರೆ, ವಿವಾಹಿತ ಸ್ತ್ರೀಯರು ಅಂದರೆ ವಿವಾಹ ಆಗಿರುವಂಥವರು ತನ್ನ ಪತಿಗೆ ದೀರ್ಘವಾದ ಆಯಸ್ಸನ್ನು, ಆರೋಗ್ಯವನ್ನು, ಐಶ್ವರ್ಯಾದಿಗಳನ್ನು ದಯಪಾಲಿಸು ಅಂತ ಹೇಳಿ ಕೇಳ್ಕೊಳ್ತಾರೆ. ಇಲ್ಲಿ ಶಿವನನ್ನು ಭಕ್ತಿಯಿಂದ ಬೇಡಿಕೊಳ್ಳುವಂತಹ ದಿನ ಇದು. ಹಾಗೆ ಸಹೋದರರಿಗೂ ಕೂಡ, ಅಂದರೆ ಒಡಹುಟ್ಟಿದವರಿಗೆ, ಬೆನ್ನಲ್ಲಿ ಬಿದ್ದಂಥವರಿಗೆ ಕೂಡ ಒಂದು ಸನ್ಮಂಗಳವನ್ನು ಕರುಣಿಸು ಅಂತ ಹೇಳಿ ಶಿವನನ್ನು ಅನನ್ಯ ಭಕ್ತಿಯಿಂದ ಬೇಡಿಕೊಳ್ಳುವಂತಹ ದಿನ. ಅದರಲ್ಲೂ ಈ ದಿನ ಹೆಂಗಸರು ಉಪವಾಸ ಇದ್ದು, ಅಂದರೆ ವ್ರತ ಇರೋದರಿಂದ ಉಪವಾಸ ಇರುವಂಥದ್ದು, ಹಾಗೆ ಶ್ರದ್ಧಾಭಕ್ತಿಗಳಿಂದ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಈಗ ಅವಿವಾಹಿತ ಸ್ತ್ರೀಯರು ಮಾಡುವಂಥದ್ದು ತುಂಬ ಶ್ರೇಷ್ಠ ಅನ್ನುವಂಥದ್ದು ಪುರಾಣಗಳಲ್ಲಿ ಉಲ್ಲೇಖಿತ ಆಗಿರುವಂಥದ್ದು. ಹಾಗಾಗಿ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನುವಂತಹ ಪೂಜಾ ಕ್ರಮವನ್ನು ಈಗ ನೋಡೋಣ. ಈ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಸ್ನಾನಾದಿಗಳ ನಂತರ ಪೂಜಾ ಪರಿಕರಗಳನ್ನು ಅಣಿ ಮಾಡಿಟ್ಟುಕೊಳ್ಬೇಕು. ಪೂಜಾ ಪರಿಕರಗಳು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಎಲ್ಲ ಮಂಗಳ ದ್ರವ್ಯಗಳು, ಅರಿಶಿನ, ಕುಂಕುಮಾದಿಯಾಗಿ ಎಲ್ಲವನ್ನು ಕೂಡ ಅಣಿ ಮಾಡಿ ಇಟ್ಕೊಳ್ಬೇಕು. ಒಂದು ತಟ್ಟೆಯಲ್ಲಿ ಅಥವಾ ಹರಿವಾಣದಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿಕೊಂಡು ಅದರ ಮಧ್ಯೆ ಕಳಸ ಸ್ಥಾಪನೆಯನ್ನು ಮಾಡಬೇಕು. ಅಂದರೆ ಒಂದು ತಂಬಿಗೆಗೆ ವಿಳ್ಯದೆಲೆ ಅಥವಾ ಮಾವಿನ ಸೊಪ್ಪನ್ನಾದರೂ ಇಟ್ಟು ಅದರಲ್ಲಿ ಒಂದು ತೆಂಗಿನಕಾಯಿಯನ್ನು ಮೇಲೆ, ಆ ಕಳಶದ ಮೇಲೆ ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಅದರ ಮುಂದೆ ಶಿವ ಪಾರ್ವತಿಯರ ಸಂಕೇತದಂತೆ ಮಣ್ಣಿನ ದೀಪದ ಕಂಬವನ್ನು ಇಡುವಂಥದ್ದು. ಕೆಲವರು ಮಣ್ಣಿನ ಕಂಬ ಇಲ್ಲ ಅಂತ ಹೇಳಿದ್ರೆ ಬೆಳ್ಳಿಯ ದೀಪದ ಸ್ತಂಭಗಳನ್ನಾದರೂ ಇಡ್ತಾರೆ. ಅದಕ್ಕೆ ಜೋಡಿ ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ಇಟ್ಟು ದೀಪವನ್ನು ಹಚ್ಚಬೇಕು. ಹಾಗೆ ಇಲ್ಲಿ ಕಳಶ ಸ್ಥಾಪನೆ ಮಾಡಿದ ನಂತರ ಕಳಶ ಸ್ಥಾಪನೆಗೆ ಗಣೇಶನ ಒಂದು ಪೂಜೆಯನ್ನು ನೆರವೇರಿಸಿ ತದನಂತರ ಕಳಶದ ಪೂಜೆಯನ್ನು ಮಾಡಿ ನಂತರ ಇಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿಟ್ಟಿರುವಂತಹ ದೀಪಸ್ತಂಭಕ್ಕೆ 9 ಎಳೆಯ ಹಸಿ ದಾರದಿಂದ ಅರಿಶಿನ ಕೊಂಬುಗಳನ್ನು ಕಟ್ಟಿರಬೇಕು. ಅಂದರೆ ಅರಿಶಿನ ಕೊಂಬಿಗೆ ಈಗಾಗಲೇ 9 ಎಳೆಯ ದಾರದಿಂದ ಕಟ್ಟಿಟ್ಟುಕೊಂಡು ಅದನ್ನು 2 ಕಂಬಗಳಿಗೂ ಕೂಡ ಕಟ್ಟಬೇಕು. ಇನ್ನು ಕೊಬ್ಬರಿ ಬಟ್ಟಲಿಗೆ 9 ವಿಳ್ಯದೆಲೆ, 9 ಅಡಿಕೆ ಗೋಟುಗಳನ್ನು ಇಡಬೇಕು. ಈ ದಿನ ಅಡಿಕೆ ಚೂರುಗಳನ್ನು ಬಳಸೋದಿಲ್ಲ, ಅಡಿಕೆ ಗೋಟುಗಳನ್ನು ಬಳಸುವಂಥದ್ದು. ಹಾಗೆ ದೀಪದ ಸುತ್ತಲೂ ಕೂಡ ಅಲಂಕಾರವನ್ನು ಮಾಡಿ ಪ್ರಪ್ರಥಮವಾಗಿ ಈಗಾಗಲೇ ಹೇಳಿದಾಗೆ ಗಣಪತಿಯ ಪೂಜೆ ಮಾಡಿ ನೈವೇದ್ಯ ಮಾಡಬೇಕು ಗಣಪತಿಗೆ. ತದನಂತರ 9 ಎಳೆಯ ದಾರದಿಂದ ಕಟ್ಟಿದಂತಹ ಹೂವನ್ನು ಈ ಗೌರಿಯ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಹಾಗೆ ಈ ದಾರಯುಕ್ತ ಹೂವನ್ನು ಸ್ತ್ರೀಯರಿಗೆ ತಾಯಿಯೋ ಅಥವಾ ಅತ್ತೆಯೋ, ಮನೆಯಲ್ಲಿರುವಂತಹ ಹಿರಿಯ ಸ್ತ್ರೀಯರು, ಮುತ್ತೈದೆಯರು ಬಲಗೈಗೆ ಕಂಕಣೋಪಾದಿಯಲ್ಲಿ ಕಟ್ಟಬೇಕು. ಇದೇ ದೋರಬಂಧನ ಅಂತ ಹೇಳ್ತಾರೆ. ಈ ದೀಪ ಸ್ತಂಭಗಳಿಗೆ ಈಗ ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸಬೇಕು. ಮರುದಿನ ಈ ಮಣ್ಣಿನ ದೀಪಗಳಿದ್ದರೆ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವಂಥದ್ದು, ಇಲ್ಲಾಂತ ಹೇಳಿದ್ರೆ ಬೆಳ್ಳಿಯ ದೀಪಗಳಿದ್ದರೆ ಅದನ್ನು ನಿಮ್ಮ ಮನೆಯಲ್ಲಿರುವಂಥ ಒಂದು ತುಳಸಿ ಕಟ್ಟೆಯ ಬಳಿ ಅದನ್ನು ವಿಸರ್ಜನೆ ಮಾಡಬೇಕು. ಇದಿಷ್ಟು ಪೂಜಾ ಕ್ರಮ. ಇದನ್ನು ಸ್ತ್ರೀಯರು ವಿಶೇಷವಾಗಿ ಆ ದಿನ ಮಾಡುವಂಥದ್ದು, ಉಪವಾಸ ಇರ್ತಾರೆ. ಹಾಗೆ
ಪತಿಯೇ ಪರದೈವ ಅಂತ ಹೇಳಿ ನಂಬಿರುವಂತಹ ದ್ರೌಪದಿ ಭೀಮನಿಗೆ ವಿಶೇಷವಾಗಿ ಆಯಸ್ಸು ವೃದ್ಧಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಮೊರೆ ಇಟ್ಟಿದ್ದಳಂತೆ. ಅದರಿಂದ ಇದಕ್ಕೆ ಭೀಮೇಶ್ವರ ವ್ರತ ಅನ್ನುವಂಥ ಹೆಸರು ಬಂತು. ಮತ್ತೊಂದು ಪೌರಾಣಿಕ ಆಧಾರದಲ್ಲಿರುವಂತಹ ಮಾಹಿತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮನೋ ನಿಯಾಮಕನಾದಂತಹ ರುದ್ರದೇವರ ಶಿವನ ಹೆಸರು ಭೀಮ ಅಂತ ಹೇಳಿ ಇರೋದ್ರಿಂದ ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕೂಡ ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಭೀಮನ ಅಮಾವಾಸ್ಯ ವ್ರತವನ್ನು ಗಂಡನ ಪೂಜೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕರೆಯುವಂಥ ವಾಡಿಕೆ. ವರಳು ಕಲ್ಲಿಗೆ ಪೂಜೆ ಮಾಡುವಂತಹ ಪದ್ಧತಿಯೂ ಕೂಡ ಕೆಲವೆಡೆ ರೂಢಿಯಲ್ಲಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ವರಳು ಕಲ್ಲಿಗೆ ಅಂದರೆ ಒಂದು ಗುಂಡು ಕಲ್ಲಿಗೆ ಪೂಜೆಯನ್ನು ಮಾಡ್ತಾರೆ. ಅಂದರೆ ಗಂಡ ಗುಂಡು ಕಲ್ಲಿನಂತೆ ಆರೋಗ್ಯಯುತವಾಗಿರಲಿ ಅನ್ನುವಂಥದ್ದು. ಹಾಗೆ ಅವಿವಾಹಿತ ಕನ್ಯೆಯರು ಶಿವನಂತಹ ಪತಿಯನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ರೆ, ವಿವಾಹವಾದಂತಹ ಸ್ತ್ರೀ ಗಂಡನಿಗೆ ಆಯಸ್ಸು ಆರೋಗ್ಯವನ್ನು ದಯಪಾಲಿಸು ಅನ್ನುವಂಥ ಒಂದು ಪೂಜಾ ವ್ರತವನ್ನು ಇಲ್ಲಿ ಮಾಡಿ ಬೇಡಿಕೊಳ್ತಾರೆ. ಇದನ್ನು ಮದುವೆಯಾದ ಮೇಲೆ 9 ವರ್ಷಗಳು ನಿರಂತರವಾಗಿ ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಇನ್ನು ಈ ದಿನ ಸಂಜೆ, ಭೀಮನ ಅಮಾವಾಸ್ಯ ದಿನ ಸಂಜೆ ಇನ್ನೊಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ನೋಡಿ. ಸಾಯಂಕಾಲ ಸ್ತ್ರೀಯರು ಮನೆಯ ಮುಖ್ಯ ದ್ವಾರವನ್ನು ಅಂದರೆ ಮೇಯ್ನ್ ಡೋರನ್ನು ಹೊಸ್ತಿಲನ್ನು ಪೂಜೆ ಮಾಡಿ ಮನೆಯಲ್ಲಿರುವಂತಹ ಅಣ್ಣ ತಮ್ಮಂದರಿಂದ ಭಂಡಾರವನ್ನು ಒಡೆಸುವಂಥ ಒಂದು ಶಾಸ್ತ್ರ ಇದೆ. ಅಂದರೆ ಕಡುಬನ್ನು ಮಾಡಿ ಕಡುಬಿನ ಒಳಗೆ ನಾಣ್ಯಗಳನ್ನು ಹಣವನ್ನು ಇಟ್ಟಿರ್ತಾರೆ. ಇದನ್ನು ಈ ಕಡುಬನ್ನು ಶಾಸ್ತ್ರೋಕ್ತವಾಗಿ ಒಂದು ವಿಳ್ಯದೆಲೆ ಮೇಲೆ ಹೊಸ್ತಿಲ ಮೇಲೆ ಇಟ್ಟು ಆ ಬಲಗೈ ಮಣಕೈನಿಂದ ಹೊಡೆಯುವಂಥ ಒಂದು ಹಬ್ಬ ಇದೆ. ನಂತರ ಸಹೋದರರಿಗೆ ಯಥಾಶಕ್ತಿ ಉಡುಗೊರೆಯನ್ನು ನೀಡಿ ಸಿಹಿಯೂಟವನ್ನು ಮಾಡುವಂಥ ಒಂದು ಸಂಪ್ರದಾಯ ಕೆಲವು ಕಡೆ ಆಚರಣೆಯಲ್ಲಿದೆ. ಇದನ್ನು ಭಂಡಾರ ಒಡೆಯುವ ಹಬ್ಬ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಆಷಾಢದ ಸಂದರ್ಭದಲ್ಲಿ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಓಡಾಡಬಾರ್ದು ಅನ್ನೋಂಥ ನಿಯಮ ಕೂಡ ಇದೆ. ಇದಕ್ಕೆ ಕಾರಣಗಳನ್ನು ಈಗಾಗಲೇ ಪ್ರತ್ಯೇಕವಾದ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ ನಾವು. ಅದನ್ನು ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ ಯಾಕಾಗಿ ಅತ್ತೆ ಸೊಸೆಯರು ಒಂದೇ ಮನೆಯಲ್ಲಿ ಓಡಾಡಬಾರ್ದು, ಒಂದೇ ಬಾಗಿಲಿನಲ್ಲಿ ಓಡಾಡಬಾರ್ದು ಅನ್ನೋಂಥ ಶಾಸ್ತ್ರ ಬಂತು ಅನ್ನೋವಂಥದ್ದಕ್ಕೆ. ಆದರೆ ಈ ದಿನ ಗಂಡನಿಂದ ಸುಮಾರು 1 ತಿಂಗಳು ದೂರ ಇರುವಂತಹ ಹೆಂಡತಿ ಮತ್ತೆ ಗಂಡನ ಮನೆಗೆ ವಾಪಸ್ ಬಂದು ಗಂಡನ ಅಂದರೆ ಪತಿಯ ಪೂಜೆಯನ್ನು ಮಾಡಿ ಮತ್ತೆ ಜೀವನದ ಬಂಡಿಯನ್ನು ಎಳೆಯುವಂಥ ಒಂದು ಸತ್ಸಂಪ್ರದಾಯಕ್ಕೆ ಅಣಿಯಾಗಬೇಕು ಅನ್ನುವಂಥದ್ದು. ಇದು ಕೂಡ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈ ಸಂಪ್ರದಾಯ ಈಗಲೂ ಕೂಡ ಇರುವಂಥದ್ದು. ಹಾಗಾಗಿ ವೀಕ್ಷಕರೇ, ಜ್ಯೋತಿರ್ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯ ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಇನ್ನು ಇದಕ್ಕೆ ಮುಂದಿನ ಭಾಗವಾಗಿ ನಾವು ಸ್ಕಾಂದ ಪುರಾಣದಲ್ಲಿ ಹೇಳಿರುವಂಥ ಒಂದು ಪೌರಾಣಿಕ ಕಥೆ, ಭೀಮನ ಅಮಾವಾಸ್ಯ ಆಚರಣೆ ಹೇಗೆ ಬಂತು ಅನ್ನುವಂಥದ್ದನ್ನು ನೋಡೋಣ ಈಗ. ಪ್ರಿವೀಕ್ಷಕರೇ, ಇನ್ನು ಸ್ಕಾಂದ ಪುರಾಣದಲ್ಲಿ ಹೇಳಿರುವಂತೆ ಒಂದು ಪೌರಾಣಿಕ ಕಥೆಯ ಹಿನ್ನೆಲೆ ಇದೆ ಭೀಮನ ಅಮಾವಾಸ್ಯ ಆಚರಣೆ ಹೇಗೆ ಬಂತು ಅನ್ನುವಂಥದ್ದಕ್ಕೆ. ಇಲ್ಲಿ ಪೂರ್ವದಲ್ಲಿ ನೈಮಿಷಾರಣ್ಯದಲ್ಲಿದ್ದಂತಹ ಶೌನಕಾದಿ ಋಷಿಗಳು ಸಕಲ ಶಾಸ್ತ್ರ ಪಾರಂಗತರಾದಂತಹ ಸೂತ ಪುರಾಣಿಕರನ್ನು ಕೇಳ್ತಾರೆ. ಸ್ತ್ರೀಯರಿಗೆ ಯೋಗ್ಯ ಪತಿಪ್ರಾಪ್ತಿಗಾಗಿ ದೀರ್ಘ ಸೌಮಂಗಲ್ಯಕ್ಕಾಗಿ ಸೂಕ್ತವಾದಂಥ ವ್ರತ ಯಾವುದು ಅಂತ ಹೇಳಿ ಕೇಳಿದಾಗ ಸೂತ ಪುರಾಣಿಕರು ಭೀಮೇಶ್ವರ ವ್ರತವನ್ನು ಹೇಳ್ತಾರೆ. ಈ ಭೀಮೇಶ್ವರ ವ್ರತ ಶಿವ ಮತ್ತು ಪಾರ್ವತಿಯರ ಮೇಲೆ ಒಬ್ಬ ಕನ್ಯೆ ಇಟ್ಟಂತಹ ಅನನ್ಯ ಭಕ್ತಿಯ ಕಥೆಯನ್ನು ಇದು ತಿಳಿಸುವಂಥದ್ದು. ಹಾಗೆ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಅನ್ನುವಂಥ ರಾಜನಿಗೆ ಇದ್ದಂತಹ ಒಬ್ಬನೇ ಒಬ್ಬ ಮಗ ವಿಜಯಶೇಖರ. ಪ್ರಾಪ್ತನಾದಂತಹ ಮಗ ವಿಜಯಶೇಖರನಿಗೆ ಎಲ್ಲ ವಿದ್ಯೆಯನ್ನು ಕಲಿಸ್ತಾನೆ. ಕೊನೆಗೆ ವಿವಾಹವನ್ನು ಮಾಡಲಿಕ್ಕೆ ರಾಜ ನಿಶ್ಚಯವನ್ನು ಮಾಡ್ತಾನೆ. ವಿವಾಹದ ಸಿದ್ಧತೆಗಳು ನಡೆಯುತ್ತೆ, ಕನ್ಯೆಯನ್ನು ಹುಡುಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರಾಜ ವಜ್ರಬಾಹುವಿಗೆ ಒಂದು ದಿನ ತುಂಬ ಆಘಾತ ಕಾದಿರುತ್ತೆ. ಏನಂತ ಹೇಳಿದ್ರೆ, ತನ್ನ ಏಕೈಕ ಪುತ್ರ ವಿಜಯಶೇಖರ ಮರಣ ಹೊಂದಿದ್ದಾನೆ ಅನ್ನುವಂಥದ್ದು. ಇನ್ನೇನು ಮದುವೆ ಮಾಡಬೇಕು, ಆದರೆ ಮರಣ ಹೊಂದಿಬಿಟ್ಟಿದ್ದಾನೆ. ಹಾಗಾಗಿ ರಾಜನಿಗೆ ತೀವ್ರ ದುಃಖ ಆಗುತ್ತೆ. ಹಾಗಾಗಿ ರಾಜ ತನ್ನ ಸತ್ತ ಮಗನ ಶವಕ್ಕೆ ವಿವಾಹವನ್ನು ಮಾಡಿಬಿಡ್ಬೇಕು. ಯಾಕೆಂದರೆ ಸಂಕಲ್ಪ ಮಾಡ್ಕೊಂಬಿಟ್ಟಿರ್ತಾನೆ, ಮಗನಿಗೆ ವಿವಾಹ ನಿಶ್ಚಯ ಆಯಿತು, ಇನ್ನೇನು ವಿವಾಹ ಆಗುತ್ತೆ ಅನ್ನೋವಂಥದ್ದನ್ನು. ಹಾಗಾಗಿ ಆ ನಿಶ್ಚಯದಂತೆ ಅವನೇನು ಮಾಡ್ತಾನೆ, ಒಂದು ಡಂಗೂರವನ್ನು ಸಾರಿಸ್ತಾನೆ. ಯಾರಂದರೆ, ಯಾವ ಕನ್ಯೆ ತನ್ನ ಸತ್ತ ರಾಜಕುಮಾರನನ್ನು ವಿವಾಹವಾಗ್ತಾಳೋ ಅವಳಿಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿ ಒಂದು ಡಂಗೂರವನ್ನು ಸಾರ್ತಾರೆ. ಆದರೆ ಯಾರೂ ಕೂಡ ಮುಂದೆ ಬರಲ್ಲ. ಇತ್ತ ಮಾಧವ ಮತ್ತು ಸುಶೀಲ ಅನ್ನುವಂಥ ಬಡ ಬ್ರಾಹ್ಮಣ ದಂಪತಿಗಳಿರ್ತಾರೆ.
ಅವರ ಐದನೇ ಮಗಳು ಚಾರುಮತಿ. ಹಾಗಾಗಿ ಆ ದಂಪತಿಗಳಿಗೆ ಒಬ್ಬ ಮಗ, ಐದು ಜನ ಹೆಣ್ಣು ಮಕ್ಕಳು ಇರ್ತಾರೆ. ಇನ್ನು ಈ ಕೊನೆಯ ಮಗಳು ಚಾರುಮತಿಗೆ ವಿವಾಹ ಆಗಿಲ್ಲ. ಆದರೆ ಅವರು ಕಾಶಿ ಯಾತ್ರೆಗೆ ಹೋಗುವಂಥ ಒಂದು ಸಂದರ್ಭ ಬರುತ್ತೆ. ಆದರೆ ಈ ಪ್ರಾಪ್ತ ವಯಸ್ಕಿನ ಮಗಳನ್ನು ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗೋದು ಬೇಡ, ಮಗನ ಮನೆಯಲ್ಲೇ ಇರಲಿ ಅಂತ ಹೇಳಿ ಅಲ್ಲೇ ಬಿಟ್ಟು ಹೋಗ್ತಾರೆ. ಆದರೆ ಈ ಮಗ ಸ್ವಲ್ಪ ಜಿಪುಣ. ಹಾಗಾಗಿ ಅವರು ತಂದೆ ತಾಯಿಯಂದರು ಹೋಗುವಾಗ ಹೇಳಿರ್ತಾರೆ, ಒಂದು ವೇಳೆ ನಾವು ವಾಪಸ್ಸು ಬರದೇ ಇರೋವಂಥ ಸಂದರ್ಭದಲ್ಲಿ ನೀನು ತಂಗಿಯ ವಿವಾಹವನ್ನು ಪೂರೈಸಿಬಿಡು, ನಮ್ಮ ಋಣವನ್ನು ತೀರಿಸು, ಹೀಗಾದರೂ ಮಾಡಿ ಅಂತ ಹೇಳಿ ಹೊರಟಿರ್ತಾರೆ. ಆಗ ಒಂದು ಪ್ರಾಪ್ತ ವಯಸ್ಸಾಗಿದೆ, ಇನ್ನೇನು ವಿವಾಹ ಸಂದರ್ಭ ಆಗಬೇಕು. ಆದರೆ ಈ ಜಿಪುಣನಾದಂತಹ ಅಣ್ಣ ಆಕೆಗೆ ವರನನ್ನು ನೋಡಲ್ಲ. ಇತ್ತ ಈ ವಜ್ರಬಾಹು ಒಂದು ಡಂಗೂರವನ್ನು ಸಾರಿಸಿರುವಂತಹ ಸುದ್ದಿ ಇವನಿಗೆ ಮುಟ್ಟತ್ತೆ, ಅಣ್ಣನಿಗೆ. ಹಾಗಾಗಿ ಅಣ್ಣ ಏನು ಮಾಡ್ತಾನೆ, ಒಂದು ರಾಜ್ಯದ ಆಸೆಗಾಗಿ ತಂಗಿಯನ್ನು ಆ ಸತ್ತ ಶವದ ಜೊತೆ ವಿವಾಹವಾಗಲಿಕ್ಕೆ ಒಪ್ಕೊಳ್ತಾನೆ. ಎಲ್ಲರೂ ಅರಮನೆಗೆ ತೆರಳ್ತಾರೆ. ಮಾರನೇ ದಿವಸ ಅಲ್ಲಿ ಅರಮನೆಯಲ್ಲಿ ರಾಜನಿಗೆ ಹೇಳ್ತಾರೆ, ನಾವು ಆ ತಂಗಿಯನ್ನು ಕೊಡಲಿಕ್ಕೆ ನನಗೆ ಇಚ್ಛೆ ಇದೆ, ನಿಮ್ಮ ರಾಜಕುಮಾರನನ್ನು ಆಕೆ ವಿವಾಹವಾಗ್ತಾಳೆ ಅಂತ ಹೇಳಿ ವಿಜೃಂಭಣೆಯಿಂದ ವಿವಾಹವನ್ನು ಮಾಡ್ತಾರೆ. ಸತ್ತ ಹೆಣಕದ ಜೊತೆಯಲ್ಲೇ ವಿವಾಹ ಆಗಿರುವಂಥದ್ದು. ಆ ಸಂದರ್ಭ ಸಂಜೆ ಪುರೋಹಿತರು ಹೇಳ್ತಾರೆ, ಇನ್ನು ಶವ ಸಂಸ್ಕಾರ ಮಾಡಿಬಿಡಿ ಅಂತ ಹೇಳಿ. ಹಾಗಾಗಿ ಸಂಜೆ ಆ ರಾಜಕುಮಾರನ ಜೊತೆ ಶವ ಸಂಸ್ಕಾರಕ್ಕೆ ಒಂದು ಸೈನಿಕರ ಜೊತೆ ಮಹಾರಾಜ ಹೊರಡ್ತಾನಲ್ಲಿ. ಅಲ್ಲಿ ದಹನ ಮಾಡಲು ಮುಂದಾಗ್ತಾರೆ. ಇನ್ನೇನು ದಹನದ ಅಗ್ನಿಸ್ಪರ್ಶ ಆಗಬೇಕು, ಆ ಸಂದರ್ಭದಲ್ಲಿ ಎಲ್ಲಿಲ್ಲದ ಮಳೆ ಬರುತ್ತೆ, ಗುಡುಗು ಸಿಡಿಲು ಮಿಂಚು ಪೂರಿತವಾದಂಥ ಒಂದು ಮಳೆ. ಹಾಗಾಗಿ ಎಲ್ಲರೂ ಕೂಡ ಆ ಕುಂಭದ್ರೋಣ ಮಳೆ ಅಂತ ಹೇಳ್ತಾರೆ ಅದನ್ನು. ಹಾಗಾಗಿ ಎಲ್ಲರೂ ಆಶ್ರಯ ಪಡೀಲಿಕ್ಕೆ ಒಂದು ಕಡೆ ಓಡಿ ಹೋಗ್ತಾರೆ. ಆದರೆ ಈಕೆ ಮಾತ್ರ ಚಾರುಮತಿ ಆ ಗಂಡ ಸತ್ತ ಶವದ ಜೊತೆನೇ ಇರ್ತಾಳೆ. ಇನ್ನು ಅದು ರಾತ್ರಿ ಆಗುತ್ತೆ, ರಾತ್ರಿ ಯಾರೂ ಶವದ ಹತ್ತಿರ ಬರೋದಿಲ್ಲ, ಎಲ್ಲರೂ ಕೂಡ ಓಡಿ ಹೊರಟು ಹೋಗ್ತಾರೆ. ಆದರೆ ಆ ಶವದ ಜೊತೆ ಇಡೀ ರಾತ್ರಿ ಚಾರುಮತಿ ಒಬ್ಬಳೇ ಇರ್ತಾಳೆ. ಆ ಸಂದರ್ಭದಲ್ಲಿ ಮಾರನೇ ದಿವಸ ಅಮಾವಾಸ್ಯೆ, ಆಕೆ ಅತೀವ ಭಕ್ತಿಯಿಂದ ಪರಶಿವನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ, ಪಾರ್ವತಿಯನ್ನು ಸ್ಮರಣೆ ಮಾಡಿಕೊಳ್ತಾಳೆ. ತಂದೆ ತಾಯಿಯಂದರು ಇದ್ದರೆ ಈಗ ನನ್ನನ್ನು ಈ ಸ್ಥಿತಿಯಲ್ಲಿ ಕೈ ಬಿಡ್ತಾ ಇರಲಿಲ್ಲ, ನೀವೇ ನನ್ನ ತಂದೆ ತಾಯಿಯಂದರು, ದಯಮಾಡಿ ನನಗೆ ಸಹಾಯವನ್ನು ಮಾಡಿ ಅಂತ ಹೇಳಿ ಆ ಇಡೀ ರಾತ್ರಿ ಪಾರ್ವತಿ ಪರಮೇಶ್ವರನನ್ನು ಆಕೆ ಚಾರುಮತಿ ನಿದ್ದೆ ಮಾಡದೆ ಜಾಗರಣೆಯನ್ನು ಮಾಡಿ ಸಂಕಲ್ಪ ಮಾಡಿಕೊಳ್ತಾಳೆ. ಆಗ ಹಸಿ ಮಣ್ಣಿನಿಂದ ಪಾರ್ವತಿ ಗೌರಿಯ ಪ್ರತಿಮೆಯನ್ನು ಮಾಡ್ತಾಳೆ. ಆ ಒಂದು ಭಕ್ತಿಗೆ ಮೆಚ್ಚಿ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷರಾಗಿ ಆಕೆಗೆ ಒಂದು ವರವನ್ನು ಕೊಡ್ತಾರೆ. ಆ ವರ ಏನು ಅಂತ ಹೇಳಿದ್ರೆ ಆಕೆ ಕೇಳ್ತಾಳೆ, ಸತ್ತಿರುವಂಥ ಅಂದರೆ ಮರಣ ಹೊಂದಿರುವಂಥ ನನ್ನ ಪತಿಯನ್ನು ಬದುಕಿಸಿ, ಜೀವನದಾನ ಮಾಡಿ, ಅವರಿಗೆ ಆಯಸ್ಸನ್ನು ಕರುಣಿಸಿ ಅಂತ ಹೇಳಿ ಬೇಡ್ಕೊಳ್ತಾಳೆ. ಆಗ ಸತ್ತ ರಾಜಕುಮಾರನಿಗೆ ಪುನಃ ಜೀವ ಬಂತು ಪಾರ್ವತಿ ಪರಮೇಶ್ವರರ ಆಶೀರ್ವಾದದಂತೆ. ಆ ಸಂದರ್ಭ ಮಾರನೆಯ ದಿನ ಬೆಳಿಗ್ಗೆ ಆ ಇನ್ನೇನು ರಾಜಕುಮಾರನಿಗೆ ಜೀವದಾನ ಬಂತು. ಆಗ ರಾಜ ಮತ್ತೆ ಸ್ಮಶಾನದೆಡೆಗೆ ಪರಿವಾರದ ಜೊತೆ ಸೈನಿಕರ ಜೊತೆ ಬರ್ತಾ ಇರ್ತಾನೆ. ಇದನ್ನು ನೋಡಿ ಅಂದರೆ ತನ್ನ ಮಗ ಬದುಕಿರುವಂಥದ್ದನ್ನು ನೋಡಿ ಆತನ ಕಣ್ಣುಗಳನ್ನು ಅವನಿಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಡೆದ ವೃತ್ತಾಂತವನ್ನೆಲ್ಲ ಆಕೆ ರಾಜನಿಗೆ ತಿಳಿಸ್ತಾಳೆ, ಇಲ್ಲಿ ವಜ್ರಬಾಹುವಿಗೆ. ಆಗ ಆತನಿಗೆ ತುಂಬ ಆಕೆಯ ಮೇಲೆ ಇಷ್ಟ ಆಗಿ ಒಂದು ಪ್ರೀತಿಪೂರ್ವಕವಾಗಿ ತನ್ನ ಮಗ ಮತ್ತು ಆಕೆಗೆ ಚಾರುಮತಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಜ ವಾನಪ್ರಸ್ಥಕ್ಕೆ ತೆರಳ್ತಾನೆ. ಇದು ಕಥೆ ಇರುವಂಥದ್ದು. ಅಂದಿನಿಂದ ಆಕೆ ಚಾರುಮತಿ ಪಾರ್ವತಿ ಪರಮೇಶ್ವರರನ್ನು ಪೂಜಿಸಲಿಕ್ಕೆ ಆರಂಭ ಮಾಡ್ತಾಳೆ. ಹಾಗಾಗಿ ಗಂಡನ ಆಯಸ್ಸಿನ ವೃದ್ಧಿಗಾಗಿ ಶಿವ ಪಾರ್ವತಿಯರನ್ನು ಆರಾಧಿಸಲು ಉಪಕ್ರಮಿಸಿದ ಆ ಸಂದರ್ಭವನ್ನೇ ಭೀಮೇಶ್ವರ ವ್ರತ ಅಂತ ಹೇಳಿ ಕರೀತಾರೆ. ಈಗಲೂ ಕೂಡ ವಿವಾಹ ಮಂಗಳ ಸಮಾರಂಭದಲ್ಲಿ ತಾಳಿಯ ಭಾಗ್ಯಕ್ಕಾಗಿ ವಧು ಗೌರಿ ಪೂಜೆಯನ್ನು ಮಾಡುವಂಥ ಒಂದು ಪದ್ಧತಿ ಕೂಡ ಪ್ರಸಿದ್ಧವಾಗಿರುವಂಥದ್ದು. ಹಾಗೆ ಪತಿವ್ರತೆ ಸಾವಿತ್ರಿ ಈ ವ್ರತವನ್ನು ಮಾಡಿ ಸತಿ ಸತ್ಯವಾನನನ್ನು ಬದುಕಿಸಿಕೊಂಡಳು ಅನ್ನುವಂಥದ್ದು ಕೂಡ ನಾವು ಕಥೆಯಲ್ಲಿ ಕೇಳಿದ್ದೇವೆ. ಕೃತಯುಗದಲ್ಲಿ ಮೃಕಂಡ ಮುನಿಯ ಪತ್ನಿ ಸೌಮಿತ್ರಿ, ತ್ರೇತಾಯುಗದಲ್ಲಿ ಅತ್ರಿ ಮಹರ್ಷಿಯ ಪತ್ನಿ ಅನಸೂಯ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಪತ್ನಿ ರುಕ್ಮಿಣಿ, ಕಲಿಯುಗದಲ್ಲಿ ಈಗ ರತ್ನವೇಣಿ ಅನ್ನುವಂಥವರು ಕೂಡ ಇದನ್ನು ಆಚರಿಸಿದ್ದರು ಅನ್ನುವಂಥ ಉಲ್ಲೇಖಗಳನ್ನು ಹಲವಾರು ಗ್ರಂಥಗಳಲ್ಲಿ ನಾವು ನೋಡಬಹುದು. ಹಾಗೆ ವೀಕ್ಷಕರೇ, ಇದು ಜ್ಯೋತಿರ್ಭೀಮೇಶ್ವರ ವ್ರತ. ಎಲ್ಲ ಕನ್ಯೆಯರು ಕೂಡ, ವಿವಾಹ ಆಗದವರು ವಿವಾಹ ಆಗಿರುವಂಥವರು ಕೂಡ ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡುವಂಥ ವ್ರತ ಇದು. ಹಾಗಾಗಿ
ಈ ಜ್ಯೋತಿರ್ಭೀಮೇಶ್ವರ ವ್ರತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ.